ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ ಅಂತ. ವೃತ್ತಿಯಿಂದ ನಾನೊಬ್ಬ ಜ್ಯೋತಿಷಿ, ವಾಸ್ತುತಜ್ಞ, ವೇದವಿದ್ಯಾ ಅಧ್ಯಾಪಕ, ಆಧ್ಯಾತ್ಮ ಗುರು ಹಾಗೂ ಪುರೋಹಿತ. ಡಾಕ್ಟರ್ ಹುಸೇನ್ ಸಾಬ್ ಕೆರೂರ್ ಅವರು ನನಗೆ ಅತ್ಯಂತ ಆತ್ಮೀಯರು, ಸನ್ನಿಹಿತರು, ನನ್ನ ಸಹೋದರ ಸಮಾನರು, ನಮ್ಮ ಟೀಮ್ ಆರ್ ಎಂ ಜಿಗೆ ಪ್ರಮುಖ ಬೆನ್ನೆಲುಬು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಬಹುಮುಖ ಪ್ರತಿಭಾಶಾಲಿ, ಸಮಾಜಮುಖಿಯಾದಂಥ ಒಂದು ಕಾಳಜಿ ಇರತಕ್ಕಂಥ ಒಂದು ಸ್ನೇಹಜೀವಿ ಇವರಾಗಿರ್ತಾರೆ. ಅತ್ಯಂತ ಹೃದಯವಂತಿಕೆ ಇರತಕ್ಕಂಥ ವಿಶೇಷವಾದ ವ್ಯಕ್ತಿ ಇವರಾಗಿರ್ತಾರೆ. ಇವರ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಚಟುವಟಿಕೆಗಳಲ್ಲೂ ಸಹ ನಾನು ಇದ್ದೇ ಇರ್ತೀನಿ ಸದಾಕಾಲನೂ ಸಹ. ನನ್ನ ಅವರ ಒಡನಾಟ ಇವತ್ತು ನೆನ್ನೆದಲ್ಲ. ಡಾಕ್ಟರ್ ಹುಸೇನ್ ಸಾಬ್ ಅವರು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಇರತಕ್ಕಂಥ ಒಂದು ವಿಶೇಷವಾದ ಒಂದು ಸಂಘಟನೆಯನ್ನು ಸ್ಥಾಪನೆಯನ್ನು ಮಾಡಿ ಅದಕ್ಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಮೂಲಕ ಸಾಕಷ್ಟು ಜನಗಳಿಗೆ ನ್ಯಾಯವನ್ನು ಒದಗಿಸುವಂಥ ಒಂದು ಕೆಲಸವನ್ನು, ನಿಸ್ವಾರ್ಥವಾದ ಕಾರ್ಯವನ್ನು ಮಾಡಿದ್ದಾರೆ. ಒಂದು ಪೈಸಾ ಸಹಾಯ ಯಾರಿಂದಾನು ತೆಗೆದುಕೊಳ್ಳದೆ ಸಮಸ್ಯೆಯಲ್ಲಿರತಕ್ಕಂಥ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ನೊಂದಿರತಕ್ಕಂಥ ಜೀವಗಳಿಗೆ ಒಂದು ಸಾಂತ್ವನ ಕೊಡತಕ್ಕಂತಹ, ಒಂದು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮತ್ತು ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ವಿಶೇಷವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ MM ಭಾರತ್ TV ಈ ಒಂದು ಡಿಜಿಟಲ್ ಮಾಧ್ಯಮ ಏನಿದೆ ಇದಕ್ಕೂ ಸಹ ಮುಖ್ಯಸ್ಥರಾಗಿ ಅವರು ಈ ವಾಹಿನಿಯ ಮೂಲಕ ಜನರಿಗೆ ಸಾಕಷ್ಟು ಮನರಂಜನೆ ಮತ್ತು ಆಸಕ್ತಿಕರವಾಗಿರತಕ್ಕಂಥ ತಾತ್ಕಾಲಿಕ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್, ನ್ಯೂಸ್ ಎಲ್ಲವನ್ನೂ ಸಹ ನಿಮಗೆ ತಲುಪಿಸ್ತಾ ಇದ್ದಾರೆ. ಡಾಕ್ಟರ್ ಹುಸೇನ್ ಸಾಬ್ ಕೆರೂರ್ ಅವರು, ಅವರ ನೇತೃತ್ವದಲ್ಲಿ ಇದೇ 18ನೇ ತಾರೀಕು, ನವೆಂಬರ್ 18ನೇ ತಾರೀಕು, ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ಏನು ಆ ಕಾರ್ಯಕ್ರಮ ಅಂತೀರಾ? ರಾಜ್ಯ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭ. ನೋಡಿ, ಹೆಸರೇ ಎಷ್ಟು ಅದ್ಭುತವಾಗಿದೆ ಕೇಳೋದಕ್ಕೆ. ನಾವು ಪದ್ಮಭೂಷಣ, ಪದ್ಮವಿಭೂಷಣ ಕೇಳಿದ್ದೀವಿ, ಈ ರಾಜ್ಯ ವಿಭೂಷಣ ಅನ್ನೋದು ಅಷ್ಟೇ ಅದೇ ಮಟ್ಟದ ಒಂದು ವೈಬ್ರೇಷನ್ ಅನ್ನ, ಒಂದು ಎನರ್ಜಿನ ನಮಗೆ ಕೊಡುತ್ತದೆ ಕೇಳ್ತಾ ಇದ್ದೇನೆ. ಸಾಕಷ್ಟು ಸಮಾಜದ ಗಣ್ಯ ವ್ಯಕ್ತಿಗಳು, ವಿಶೇಷವಾದ ವ್ಯಕ್ತಿಗಳು ಎಲ್ಲರೂ ಸಹ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಬಂದಿರ್ತಾರೆ. ಇದರ ಜೊತೆಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭದ ಜೊತೆಯಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿನೋದಗಳು ಎಲ್ಲವೂ ಸಹ ಅವತ್ತಿನ ದಿವಸ ನಡೆಯುತ್ತೆ. ಸಮಾಜದ ಹಲವಾರು ಕ್ಷೇತ್ರಗಳಲ್ಲಿ ವಿಶೇಷವಾದ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಪ್ರಶಸ್ತಿಗೆ ನಿಮ್ಮ ಹೆಸರನ್ನು ಸ್ವಯಂ ನಾಮನಿರ್ದೇಶನ ಮಾಡ್ಕೋಬಹುದು. ಅಂದರೆ ನೀವು ನಾಮಿನೇಟ್ ಮಾಡ್ಕೋಬಹುದು ನಿಮ್ಮನ್ನು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಈ ದೃಶ್ಯಾವಳಿಯ ಕೊನೆಯಲ್ಲಿ ನೀವು ಯಾರನ್ನ ಸಂಪರ್ಕಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಸೆಲ್ ಫೋನ್ ನಂಬರ್ಗಳನ್ನು ಕೊಡಲಾಗಿರುತ್ತೆ. ಆ ನಂಬರ್ಗೆ ನೀವು ಸಂಪರ್ಕಿಸಿದ್ದಾದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸಹ ನಿಮಗೆ ತಲುಪಿಸಲಾಗುತ್ತೆ. ಮತ್ತು ನಿಮಗೆ ಗೊತ್ತಿರತಕ್ಕಂಥ ವಿಶೇಷವಾದ ಸಾಧಕರು ಯಾರಾದರೂ ಇದ್ದರೆ ಅವರ ಹೆಸರನ್ನು ಸಹ ನೀವು ನಾಮನಿರ್ದೇಶನವನ್ನು ಮಾಡಬಹುದು. ಯು ಕ್ಯಾನ್ ನಾಮಿನೇಟ್ ಯುವರ್ ಸೆಲ್ಫ್ ಆರ್ ಯು ಕ್ಯಾನ್ ನಾಮಿನೇಟ್ ಅದರ್ ಅಚೀವರ್ಸ್ ಆಲ್ಸೋ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇಷ್ಟೇ. ಎಷ್ಟೋ ಜನ ಎಲೆಬರೆಕಾಯಿಯಾಗಿರತಕ್ಕಂತಹ ಸಾಧಕರು ಕರ್ನಾಟಕದಾದ್ಯಂತ ಇರ್ತಾರೆ. ಅವರು ಮಾಡಿರತಕ್ಕಂಥ ಸಾಧನೆ ಬೆಳಕಿಗೆ ಬರಬೇಕು, ಅವರ ಸಾಧನೆಗೆ ಸೂಕ್ತವಾದಂಥ ವೇದಿಕೆಗಳು ಸಿಗಬೇಕು, ಅವರಿಗೆ ಪ್ರೋತ್ಸಾಹ ಸಿಗಬೇಕು, ಅವರ ಮೂಲಕ ಇನ್ನಷ್ಟು ಜನಗಳಿಗೆ ಒಂದು ಇನ್ಸ್ಪಿರೇಷನ್ ಸಿಕ್ಕಿ ಎಲ್ಲರೂ ಸಾಧನೆಯ ಮಾರ್ಗದಲ್ಲಿ ಹೋಗಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಆರ್ಗನೈಸರ್ಸ್ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ MM ಭಾರತ್ TV ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.